ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಅವರ ಅಬ್ಬರದ ಪ್ರಚಾರವನ್ನು ಕೂಡ ಮುಂದುವರಿಸಿದ್ದಾರೆ. ನಮ್ಮ ಒಟ್ಟಿಗೆ ಸಿ ಪಿ ಯೋಗೇಶ್ವರ್ ಇದ್ದಾರೆ, ಅವರು ಕೂಡ ಮಾತಾಡ್ತೇನೆ. ಸರ್, ಹೇಗಿದೆ ಸರ್, ಸಾಕಷ್ಟು ದಿನಗಳಿಂದ ಪ್ರಚಾರ ಮಾಡ್ತಿದ್ದೀರಿ, ಹೇಗೆ ಅನಿಸ್ತಾ ಇದೆ ಕ್ಷೇತ್ರ? ಈ ಸಾರಿ ಒಟ್ಟಾರೆ ಜನಾಭಿಪ್ರಾಯ ಸರ್ಕಾರದ ಪರವಾಗಿದೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪ್ತಾ ಇವೆ. ಅದು ಆರ್ಥಿಕ ದುರ್ಬಲರಿಗೆ ಈ ಯೋಜನೆಗಳು ಅನುಕೂಲ ಆಗ್ತಾ ಇದೆ. ಹಾಗಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ನನಗೆ ಗೆಲುವಿನ ಆತ್ಮವಿಶ್ವಾಸ ಇದೆ. ಸರ್, ಈಗಾಗಲೇ ನಿನ್ನೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ಬೇರೆ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾರೆ ಸಿ ಪಿ ಯೋಗೇಶ್ವರ್ ಅವರು ಅಂತ. ಬಿ ಜೆ ಪಿಯಿಂದನೇ ಕೂಡ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಆಗಿತ್ತು, ಆದರೆ ಅವರು ಮೊದಲೇ ಪೂರ್ವನಿಯೋಜಿತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅಂತ. ದೆಹಲಿಯಿಂದ ಬಿ ಜೆ ಪಿಯ ಒಟ್ಟು 3 ಕ್ಷೇತ್ರಗಳಿಗೆ ಚುನಾವಣೆ ಆದಾಗ 2 ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಅನೌನ್ಸ್ ಆಗುತ್ತೆ. ನನ್ನ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗೋಲ್ಲ. ಅಲ್ಲೇ ಗೊತ್ತಾಯಿತು ನನಗೆ ಟಿಕೆಟ್ ಸಿಗೋಲ್ಲ ಅಂತೇಳಿ. ಕೊಟ್ಟಿದ್ದರೆ 3 ಕ್ಷೇತ್ರಕ್ಕೂ ಟಿಕೆಟ್ ಅನೌನ್ಸ್ ಮಾಡಿದರೆ ಒಂದೇ ಸಾರಿ ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ತಾಯಿತ್ತು. ಹಂಗಾಗಿ ಅವ್ರ ಹೇಳಿಕೆ ಬರೀ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆ. ಇಡೀ ಕಾಂಗ್ರೆಸ್ನ ಸಚಿವ ಸಂಪುಟ, ಇಡೀ ಸರ್ಕಾರವೇ ಕೂಡ ಬಂದು ನಿಂತಿದೆ ನಮ್ಮನ್ನು ಸೋಲಿಸಬೇಕು ಅಂತ ಹೇಳಿ ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳನ್ನ ಜೆ ಡಿ ಎಸ್ ನಾಯಕರು ಹೇಳ್ತಿದ್ದಾರೆ. ಚುನಾವಣೆ ಅಂದಮೇಲೆ 2 ಪಕ್ಷಗಳು ಹೋರಾಟ ಮಾಡ್ತಾರೆ. ಈಗ ಅವರು ಕುಟುಂಬ ಸಮೇತ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ 2 ಪಕ್ಷಗಳು ಸಮಬಲ ಹೋರಾಟ ಜನಗಳ ಮುಂದೆ ಅವರ ಮಾಡಿರ್ತಕ್ಕಂಥ ಸಾಧನೆ ಅವರೇ ಹೇಳ್ತಾರೆ, ನಮ್ಮ ಸಾಧನೆ ನಾವು ಹೇಳ್ತೀವಿ. ಅಂತಿಮವಾಗಿ ಮಹಾಜನತೆಯ ತೀರ್ಮಾನ ಆಗ್ತದೆ. ದೇವೇಗೌಡರು ಹಿರಿಯರಿದ್ದಾರೆ, ಅವರೆಲ್ಲ ಹೇಳಿಕೆಗಳನ್ನು ಸ್ವಾಗತ ಮಾಡ್ತೀವಿ. ಪ್ರಮುಖವಾಗಿ ನಿಮ್ಮನ್ನು ಕನ್ವರ್ಟೆಡ್ ಕಾಂಗ್ರೆಸ್ಸಿಗ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಆಂಬ್ಯುಲೆನ್ಸಲ್ಲಿ ಬರ್ತಾರೆ ಅಂತಾರೆ, ವೆಂಟಿಲೇಟರ್ಲ್ಲಿ ಬರ್ತಾರೆ ಅಂತಂತಾರೆ. ಅಲ್ಲಿ ನಾನು ಯಾವತ್ತೂ ಆ ಥರ ದೇವೇಗೌಡರ ಬಗ್ಗೆ ನಾನು ಯಾವತ್ತೂ ಹೇಳಿಲ್ಲ. ಯಾರೋ ಹೇಳಿದ ಹೇಳಿಕೆಗೆ ನಾನು ಹೊಣೆಗಾರನಲ್ಲ. ನಾನು ಅವ್ರ ಬಗ್ಗೆ ಗೌರವ ಇಟ್ಟಿದ್ದೀನಿ. ಅವ್ರ ಬಗ್ಗೆ ಭಾಳ ಹಿರಿಯ ರಾಜಕಾರಣಿ. ಪಾಪ ಈ ಇಳಿ ವಯಸ್ಸಿನಲ್ಲಿ ಅವರು ಬಂದು ಚುನಾವಣೆ ಪ್ರಚಾರ ಮಾಡ್ತಕ್ಕಂಥದ್ದು ನಮಗೇನು ಅದೇನು ಸರಿ ಅಂತ ಅನ್ನಿಸ್ತಾ ಇಲ್ಲ. ಆದರೂ ಅವ್ರ ಮೊಮ್ಮಗ ಪ್ರೀತಿಯಿಂದ ಅಭಿಮಾನದಿಂದ ಬಂದು ಮಾಡ್ತಾ ಇದ್ದಾರೆ. ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ. ಮೊಮ್ಮಗನ ಗೆಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಬರ್ತಾ ಇಲ್ಲ, ಈ ಕ್ಷೇತ್ರವನ್ನು ಉಳಿಸಬೇಕು, ಈ ಕ್ಷೇತ್ರದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ಬಂದಿದ್ದೀನಿ ಅನ್ನುವಂಥ ಮಾತು. ದೇವೇಗೌಡರ ಎಲ್ಲ ಹೇಳಿಕೆಗಳನ್ನು ನಾವು ಸ್ವಾಗತ ಮಾಡ್ತೀವಿ. ಅವ್ರ ಮೊಮ್ಮಗನಿಗೊಬ್ಬರಿಗೆ ಮಾರ್ಗದರ್ಶಕರಲ್ಲ, ಈ ಸಮಾಜಕ್ಕೆ ಮಾರ್ಗದರ್ಶಕರು, ನಮಗೆಲ್ಲ ಮಾರ್ಗದರ್ಶಕರು. ನೋಡೋಣ ಈ ತಾಲೂಕಿನ ಜನ ಏನು ತೀರ್ಪು ಕೊಡ್ತಾರೆ ಅಂತ ಕಾಯೋಣ. ಆದರೆ ನಾನು ಇಷ್ಟೇ ಹೇಳ್ತೀನಿ, ಸ್ಪಷ್ಟವಾಗಿ ಕುಮಾರ್ ಸ್ವಾಮಿ ಅವರ ಆಳ್ವಿಕೆಯಲ್ಲಿ ಈ ತಾಲೂಕು ಭಾಳ ಅಭಿವೃದ್ಧಿನಲ್ಲಿ ಕ್ಷೀಣಿಸಿದೆ. ತಾಲೂಕಿನ ಎಲ್ಲ ಕಡೆ ಅದು ಎದ್ದು ಕಾಣ್ತಾ ಇದೆ. ನೋಡೋಣ ದೇವೇಗೌಡರು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ. ನಿಮ್ಮ ಪರವಾಗಿ ಇವತ್ತು ಸಿ ಎಂ ಕೂಡ ಪ್ರಚಾರಕ್ಕೆ ಬರಬೇಕಾಗಿತ್ತು ಸರ್. ಇವತ್ತು ಮೂಡ ವಿಚಾರಣೆ ಇರೋದರಿಂದ ಅಲ್ಲಿಗೆ ತೆರಳಿದ್ದಾರೆ. ಬರ್ತಾರಾ ಬರಲ್ವಾ ಸರ್? ಇವತ್ತು ಬರೋದು ಅನುಮಾನ ಅನ್ನುವಂಥ ಮಾತುಗಳಿದೆ. ನನಗದೆಲ್ಲ ಗೊತ್ತಿಲ್ಲ, ಅವರ ಟಿಪಿ ಪ್ರಕಾರ ಅವ್ರು ಬರ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಅವರ ಅಬ್ಬರದ ಪ್ರಚಾರವನ್ನು ಕೂಡ ಮುಂದುವರಿಸಿದ್ದಾರೆ. ನಮ್ಮೊಟ್ಟಿಗೆ ಸಿ ಪಿ ಯೋಗೇಶ್ವರ್ ಇದ್ದಾರೆ, ಅವರು ಕೂಡ ಮಾತಾಡ್ತೇನೆ. ಸರ್, ಹೇಗಿದೆ ಸರ್, ಸಾಕಷ್ಟು ದಿನಗಳಿಂದ ಪ್ರಚಾರ ಮಾಡ್ತಿದ್ದೀರಿ, ಹೇಗೆ ಅನಿಸ್ತಾ ಇದೆ ಕ್ಷೇತ್ರ? ಈ ಸಾರಿ ಒಟ್ಟಾರೆ ಜನಾಭಿಪ್ರಾಯ ಸರ್ಕಾರದ ಪರವಾಗಿದೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪ್ತಾ ಇವೆ. ಅದು ಆರ್ಥಿಕ ದುರ್ಬಲರಿಗೆ ಈ ಯೋಜನೆಗಳು ಅನುಕೂಲ ಆಗ್ತಾ ಇದೆ. ಹಾಗಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ನನಗೆ ಗೆಲುವಿನ ಆತ್ಮವಿಶ್ವಾಸ ಇದೆ. ಸರ್, ಈಗಾಗಲೇ ನಿನ್ನೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ಬೇರೆ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾರೆ ಸಿ ಪಿ ಯೋಗೇಶ್ವರ್ ಅವರು ಅಂತ. ಬಿ ಜೆ ಪಿಯಿಂದನೇ ಕೂಡ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಆಗಿತ್ತು, ಆದರೆ ಅವರು ಮೊದಲೇ ಪೂರ್ವನಿಯೋಜಿತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅಂತ. ದೆಹಲಿಯಿಂದ ಬಿ ಜೆ ಪಿಯ ಒಟ್ಟು 3 ಕ್ಷೇತ್ರಗಳಿಗೆ ಚುನಾವಣೆ ಆದಾಗ 2 ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಅನೌನ್ಸ್ ಆಗುತ್ತೆ. ನನ್ನ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗೋಲ್ಲ. ಅಲ್ಲೇ ಗೊತ್ತಾಯಿತು ನನಗೆ ಟಿಕೆಟ್ ಸಿಗೋಲ್ಲ ಅಂತೇಳಿ. ಕೊಟ್ಟಿದ್ದರೆ 3 ಕ್ಷೇತ್ರಕ್ಕೂ ಟಿಕೆಟ್ ಅನೌನ್ಸ್ ಮಾಡಿದರೆ ಒಂದೇ ಸಾರಿ ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ತಾಯಿತ್ತು. ಹಂಗಾಗಿ ಅವ್ರ ಹೇಳಿಕೆ ಬರೀ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆ. ಇಡೀ ಕಾಂಗ್ರೆಸ್ನ ಸಚಿವ ಸಂಪುಟ, ಇಡೀ ಸರ್ಕಾರವೇ ಕೂಡ ಬಂದು ನಿಂತಿದೆ ನಮ್ಮನ್ನು ಸೋಲಿಸಬೇಕು ಅಂತ ಹೇಳಿ ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳನ್ನ ಜೆ ಡಿ ಎಸ್ ನಾಯಕರು ಹೇಳ್ತಿದ್ದಾರೆ. ಚುನಾವಣೆ ಅಂದಮೇಲೆ 2 ಪಕ್ಷಗಳು ಹೋರಾಟ ಮಾಡ್ತಾರೆ. ಈಗ ಅವರು ಕುಟುಂಬ ಸಮೇತ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ 2 ಪಕ್ಷಗಳು ಸಮಬಲ ಹೋರಾಟ ಜನಗಳ ಮುಂದೆ ಅವರ ಮಾಡಿರ್ತಕ್ಕಂಥ ಸಾಧನೆ ಅವರೇ ಹೇಳ್ತಾರೆ, ನಮ್ಮ ಸಾಧನೆ ನಾವು ಹೇಳ್ತೀವಿ. ಅಂತಿಮವಾಗಿ ಮಹಾಜನತೆಯ ತೀರ್ಪು ತೀರ್ಮಾನ ಆಗ್ತದೆ। ದೇವೇಗೌಡರು ಹಿರಿಯರಿದ್ದಾರೆ, ಅವರೆಲ್ಲ ಹೇಳಿಕೆಗಳನ್ನು ಸ್ವಾಗತ ಮಾಡ್ತೀನಿ। ಪ್ರಮುಖವಾಗಿ ನಿಮ್ಮನ್ನ ಕನ್ವರ್ಟೆಡ್ ಕಾಂಗ್ರೆಸ್ಸಿಗ ಅಂತನ್ನುವಂತ ಮಾತನ್ನ ಹೇಳ್ತಾರೆ, ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಆಂಬ್ಯುಲೆನ್ಸ್ ಅಲ್ಲಿ ಬರ್ತಾರೆ ಅಂತಾರೆ, ವೆಂಟಿಲೇಟರ್ ಅಲ್ಲಿ ಬರ್ತಾರೆ ಅಂತಾರೆ। ಅಲ್ಲಿ ನಾನು ಯಾವತ್ತು ಆ ಥರ ದೇವೇಗೌಡರ ಬಗ್ಗೆ ನಾನು ಯಾವತ್ತು ಹೇಳಿಲ್ಲ। ಯಾರೋ ಹೇಳಿದ ಹೇಳಿಕೆಗೆ ನಾನು ಹೊಣೆಗಾರನಲ್ಲ, ನಾನು ಅವ್ರ ಬಗ್ಗೆ ಗೌರವ ಇಟ್ಟಿದ್ದೀನಿ। ಅವರು ಅವ್ರ ಬಗ್ಗೆ ಬಹಳ ಹಿರಿಯ ರಾಜಕಾರಣಿ, ಪಾಪ ಈ ಇಳಿ ವಯಸ್ಸಿನಲ್ಲಿ ಅವರು ಬಂದು ಚುನಾವಣೆ ಪ್ರಚಾರ ಮಾಡ್ತಕ್ಕಂಥದ್ದು ನಮಗೂ ನಮಗೇನು ಅದೇನು ಸರಿ ಅಂತ ಅನ್ನಿಸ್ತಾ ಇಲ್ಲ। ಆದರೂ ಅವ್ರ ಮೊಮ್ಮಗ ಪ್ರೀತಿಯಿಂದ ಅಭಿಮಾನದಿಂದ ಬಂದು ಮಾಡ್ತಾ ಇದ್ದಾರೆ, ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ। ಮೊಮ್ಮಗನ ಗೆಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಬರ್ತಾ ಇಲ್ಲ, ಈ ಕ್ಷೇತ್ರವನ್ನು ಉಳಿಸಬೇಕು, ಈ ಕ್ಷೇತ್ರದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ಬಂದಿದ್ದೀನಿ ಅನ್ನುವಂಥ ಮಾತು। ದೇವೇಗೌಡರ ಎಲ್ಲ ಹೇಳಿಕೆಗಳನ್ನು ನಾವು ಸ್ವಾಗತ ಮಾಡ್ತೀವಿ। ಅವರು ಅವ್ರ ಮೊಮ್ಮಗನಿಗೊಬ್ಬರಿಗೆ ಮಾರ್ಗದರ್ಶಕರಲ್ಲ, ಈ ಸಮಾಜಕ್ಕೆ ಮಾರ್ಗದರ್ಶಕರು, ನಮಗೆಲ್ಲ ಮಾರ್ಗದರ್ಶಕರು। ನೋಡೋಣ ಈ ತಾಲೂಕಿನ ಜನ ಏನು ತೀರ್ಪು ಕೊಡ್ತಾರೆ ಅಂತ ಕಾಯೋಣ। ಆದರೆ ನಾನು ಇಷ್ಟೇ ಹೇಳ್ತೀನಿ, ಸ್ಪಷ್ಟವಾಗಿ ಕುಮಾರ ಸ್ವಾಮಿ ಅವರ ಆಳ್ವಿಕೆಯಲ್ಲಿ ಈ ತಾಲೂಕು ಭಾಳ ಅಭಿವೃದ್ಧಿನಲ್ಲಿ ಕ್ಷೀಣಿಸಿದೆ, ತಾಲೂಕಿನ ಎಲ್ಲ ಕಡೆ ಅದು ಎದ್ದು ಕಾಣ್ತಾ ಇದೆ। ನೋಡೋಣ ದೇವೇಗೌಡರು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ। ನಿಮ್ಮ ಪರವಾಗಿ ಇವತ್ತು ಸಿಎಂ ಕೂಡ ಪ್ರಚಾರಕ್ಕೆ ಬರಬೇಕಾಗಿತ್ತು ಸರ್, ಇವತ್ತು ಮೂಡ ವಿಚಾರಣೆ ಇರೋದ್ರಿಂದ ಅಲ್ಲಿಗೆ ತೆರಳಿದ್ದಾರೆ, ಬರ್ತಾರಾ ಬರಲ್ವಾ ಸರ್? ಇವತ್ತು ಬರೋದು ಅನುಮಾನ ಅನ್ನುವಂಥ ಮಾತುಗಳಿದೆ। ನನಗದೆಲ್ಲ ಗೊತ್ತಿಲ್ಲ, ಅವರ ಟಿಪಿ ಪ್ರಕಾರ ಅವ್ರು ಬರ್ತಾರೆ। ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ CP ಯೋಗೇಶ್ವರ್ ಅವರು ಕೂಡ ಇವತ್ತು ಅವರ ಅಬ್ಬರದ ಪ್ರಚಾರವನ್ನು ಕೂಡ ಮುಂದುವರಿಸಿದ್ದಾರೆ। ನಮ್ಮೊಟ್ಟಿಗೆ CP ಯೋಗೇಶ್ವರ್ ಇದ್ದಾರೆ, ಅವರು ಕೂಡ ಮಾತಾಡ್ಸ್ತೇನೆ। ಸರ್ ಹೇಗಿದೆ ಸರ್, ಸಾಕಷ್ಟು ದಿನಗಳಿಂದ ಪ್ರಚಾರ ಮಾಡ್ತಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಕ್ಷೇತ್ರ? ಈ ಸಾರಿ ಒಟ್ಟಾರೆ ಜನಾಭಿಪ್ರಾಯ ಸರ್ಕಾರದ ಪರವಾಗಿದೆ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪ್ತಾ ಇವೆ, ಅದು ಆರ್ಥಿಕ ದುರ್ಬಲರಿಗೆ ಈ ಯೋಜನೆಗಳು ಅನುಕೂಲ ಆಗ್ತಾ ಇದೆ। ಹಾಗಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ನನಗೆ ಗೆಲುವಿನ ಆತ್ಮವಿಶ್ವಾಸ ಇದೆ ಸರ್। ಈಗಾಗಲೇ ನಿನ್ನೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ಬೇರೆ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾರೆ CP ಯೋಗೇಶ್ವರ್ ಅವರು ಅಂತ, ಬಿಜೆಪಿಯಿಂದನೇ ಕೂಡ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಆಗಿತ್ತು, ಆದರೆ ಅವರು ಮೊದಲೇ ಪೂರ್ವನಿಯೋಜಿತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅಂತ। ದೆಹಲಿಯಿಂದ ಬಿಜೆಪಿಯ ಒಟ್ಟು 3 ಕ್ಷೇತ್ರಗಳಿಗೆ ಚುನಾವಣೆ ಆದಾಗ 2 ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಅನೌನ್ಸ್ ಆಗುತ್ತೆ, ನನ್ನ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಲ್ಲ। ಅಲ್ಲೇ ಗೊತ್ತಾಯಿತು ನನಗೆ ಟಿಕೆಟ್ ಸಿಗಲ್ಲ ಅಂತೇಳಿ, ಕೊಟ್ಟಿದ್ದರೆ 3 ಕ್ಷೇತ್ರಕ್ಕೂ ಟಿಕೆಟ್ ಅನೌನ್ಸ್ ಮಾಡಿದರೆ ಒಂದೇ ಸಾರಿ ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ತಾಯಿತ್ತು। ಹಂಗಾಗಿ ಅವ್ರ ಹೇಳಿಕೆ ಬರೀ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆ। ಇಡೀ ಕಾಂಗ್ರೆಸ್ನ ಸಚಿವ ಸಂಪುಟ, ಇಡೀ ಸರ್ಕಾರವೇ ಕೂಡ ಬಂದು ನಿಂತಿದೆ ನಮ್ಮನ್ನು ಸೋಲಿಸಬೇಕು ಅಂತ ಹೇಳಿ, ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳನ್ನ JDS ನಾಯಕರು ಹೇಳ್ತಿದ್ದಾರೆ। ಚುನಾವಣೆ ಅಂದಮೇಲೆ 2 ಪಕ್ಷಗಳು ಹೋರಾಟ ಮಾಡ್ತಾರೆ, ಈಗ ಅವರು ಕುಟುಂಬ ಸಮೇತ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ, ಹಾಗಾಗಿ 2 ಪಕ್ಷಗಳು ಸಮಬಲ ಹೋರಾಟ ಜನಗಳ ಮುಂದೆ ಅವರ ಮಾಡಿರ್ತಕ್ಕಂಥ ಸಾಧನೆ ಅವರೇ ಹೇಳ್ತಾರೆ, ನಮ್ಮ ಸಾಧನೆ ನಾವು ಹೇಳ್ತೀವಿ। ಅಂತಿಮವಾಗಿ ಮಹಾಜನತೆಯ ತೀರ್ಮಾನ ಆಗ್ತದೆ। ದೇವೇಗೌಡರು ಹಿರಿಯರಿದ್ದಾರೆ, ಅವರೆಲ್ಲ ಹೇಳಿಕೆಗಳನ್ನು ಸ್ವಾಗತ ಮಾಡ್ತೀನಿ। ಪ್ರಮುಖವಾಗಿ ನಿಮ್ಮನ್ನು ಕನ್ವರ್ಟೆಡ್ ಕಾಂಗ್ರೆಸ್ಸಿಗ ಅಂತನ್ನುವಂಥ ಮಾತನ್ನು ಹೇಳ್ತಾರೆ, ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಆಂಬ್ಯುಲೆನ್ಸಲ್ಲಿ ಬರ್ತಾರೆ ಅಂತಾರೆ, ವೆಂಟಿಲೇಟರ್ಲ್ಲಿ ಬರ್ತಾರೆ ಅಂತಂತಾರೆ। ಅಲ್ಲಿ ನಾನು ಯಾವತ್ತು ಆ ಥರ ದೇವೇಗೌಡರ ಬಗ್ಗೆ ನಾನು ಯಾವತ್ತು ಹೇಳಿಲ್ಲ। ಯಾರೋ ಹೇಳಿದ ಹೇಳಿಕೆಗೆ ನಾನು ಹೊಣೆಗಾರನಲ್ಲ, ನಾನು ಅವ್ರ ಬಗ್ಗೆ ಗೌರವ ಇಟ್ಟಿದ್ದೀನಿ। ಅವರು ಅವ್ರ ಬಗ್ಗೆ ಭಾಳ ಹಿರಿಯ ರಾಜಕಾರಣಿ, ಪಾಪ ಈ ಇಳಿ ವಯಸ್ಸಿನಲ್ಲಿ ಅವರು ಬಂದು ಚುನಾವಣೆ ಪ್ರಚಾರ ಮಾಡ್ತಕ್ಕಂಥದ್ದು ನಮಗೂ ನಮಗೇನು ಅದೇನು ಸರಿ ಅಂತ ಅನ್ನಿಸ್ತಾ ಇಲ್ಲ। ಆದರೂ ಅವ್ರ ಮೊಮ್ಮಗ ಪ್ರೀತಿಯಿಂದ ಅಭಿಮಾನದಿಂದ ಬಂದು ಮಾಡ್ತಾ ಇದ್ದಾರೆ, ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ। ಮೊಮ್ಮಗನ ಗೆಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಬರ್ತಾ ಇಲ್ಲ, ಈ ಕ್ಷೇತ್ರವನ್ನು ಉಳಿಸಬೇಕು, ಈ ಕ್ಷೇತ್ರದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ಬಂದಿದ್ದೀನಿ ಅನ್ನುವಂಥ ಮಾತು। ದೇವೇಗೌಡರ ಎಲ್ಲ ಹೇಳಿಕೆಗಳನ್ನು ನಾವು ಸ್ವಾಗತ ಮಾಡ್ತೀವಿ। ಅವರು ಅವ್ರ ಮೊಮ್ಮಗನಿಗೊಬ್ಬರಿಗೆ ಮಾರ್ಗದರ್ಶಕರಲ್ಲ, ಈ ಸಮಾಜಕ್ಕೆ ಮಾರ್ಗದರ್ಶಕರು, ನಮಗೆಲ್ಲ ಮಾರ್ಗದರ್ಶಕರು। ನೋಡೋಣ ಈ ತಾಲೂಕಿನ ಜನ ಏನು ತೀರ್ಪು ಕೊಡ್ತಾರೆ ಅಂತ ಕಾಯೋಣ। ಆದರೆ ನಾನು ಇಷ್ಟೇ ಹೇಳ್ತೀನಿ, ಸ್ಪಷ್ಟವಾಗಿ ಕುಮಾರ ಸ್ವಾಮಿ ಅವರ ಆಳ್ವಿಕೆಯಲ್ಲಿ ಈ ತಾಲೂಕು ಭಾಳ ಅಭಿವೃದ್ಧಿನಲ್ಲಿ ಕ್ಷೀಣಿಸಿದೆ, ತಾಲೂಕಿನ ಎಲ್ಲ ಕಡೆ ಅದು ಎದ್ದು ಕಾಣ್ತಾ ಇದೆ। ನೋಡೋಣ ದೇವೇಗೌಡರು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ। ನಿಮ್ಮ ಪರವಾಗಿ ಇವತ್ತು CM ಕೂಡ ಪ್ರಚಾರಕ್ಕೆ ಬರಬೇಕಾಗಿತ್ತು ಸರ್, ಇವತ್ತು ಮೂಡ ವಿಚಾರಣೆ ಇರೋದ್ರಿಂದ ಅಲ್ಲಿಗೆ ತೆರಳಿದ್ದಾರೆ, ಬರ್ತಾರಾ ಬರಲ್ವಾ ಸರ್? ಇವತ್ತು ಬರೋದು ಅನುಮಾನ ಅನ್ನುವಂಥ ಮಾತುಗಳಿದೆ। ನನಗದೆಲ್ಲ ಗೊತ್ತಿಲ್ಲ, ಅವರ ಟಿಪಿ ಪ್ರಕಾರ ಅವ್ರು ಬರ್ತಾರೆ। ಥ್ಯಾಂಕ್ ಯು ಸರ್. ಇದಿಷ್ಟು ಸಿ ಪಿ ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಮಹಾದೇವಸ್ವಾಮಿ ಕೃಷ್ಣೇಗಲ್, ರಿಪಬ್ಲಿಕ್ ಕನ್ನಡ, ರಾಮನಗರ.